ಕಾಂಗ್ರೆಸ್ ಅಧ್ಯಕ್ಷರಾಗಿ ಖರ್ಗೆ ಪ್ರಮಾಣ ವಚನ ಸ್ವೀಕರಿಸಿದರು ಮೊದಲ ದಿನವೇ ಕಾಂಗ್ರೆಸ್ ಪಕ್ಷ ಕಟ್ಟೋ ಶಪಥ ಮಾಡಿದ ಖರ್ಗೆ ಬಿಜೆಪಿ ಆರ್ಎಸ್ಎಸ್ ಮೇಲೂ ವಾಗ್ದಾಳಿ ನಡೆಸಿದ್ದಾರೆ ಭಾರತೀಯ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಅಧಿಕಾರವನ್ನ ವಹಿಸಿಕೊಂಡರು ದೆಹಲಿಯ ಪಕ್ಷದ ಮುಖ್ಯ ಕಚೇರಿಯಲ್ಲಿ ಮಧುಸೂದನ್ ಮಿಸ್ತ್ರಿ ಪ್ರಮಾಣ ಪತ್ರವನ್ನ ಮೊದಲು ಖರ್ಗೆ ಅವರಿಗೆ ಹಸ್ತಾಂತರಿಸಿದರು ಆಮೇಲೆ ನಿರ್ಮಿತ ಅಧ್ಯಕ್ಷೆ ಸೋನಿಯಾ ಗಾಂಧಿ ಖರ್ಗೆ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಪಾದಯಾತ್ರೆಗೆ ಬ್ರೇಕ್ ನೀಡಿ ರಾಹುಲ್ ಗಾಂಧಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಧಿಕಾರ ವಹಿಸಿಕೊಳ್ಳುವುದಕ್ಕೂ ಮುನ್ನ ಖರ್ಗೆ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ನಮನವನ್ನ ಸಲ್ಲಿಸಿದರು ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಸ್ಮಾರಕಗಳಿಗೂ ನಮನವನ್ನ ಸಲ್ಲಿಸಿದರು ಎಐಸಿಸಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದಿರುವ ಖರ್ಗೆ ಮೊದಲ ದಿನವೇ ಬಿಜೆಪಿ ವಿರುದ್ಧ ಗುಡುಗಿದ್ರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾವು ಬಿಜೆಪಿ ಅವರ ಕನಸು ನನಸಾಗಲ್ಲ ನಾವು ಭಾರತ ನಿರ್ಮಾಣದ ಹೆಸರಲ್ಲಿ ಹಸಿವು ಮಾಲಿನ್ಯ ಹೆಚ್ಚಾಗಿ ರೂಪಾಯಿ ಮೌಲ್ಯ ಕುಸಿತ ಇದ್ದು ಇಂತಹ ನವಭಾರತ ನಿರ್ಮಾಣಕ್ಕೆ ಅವಕಾಶ ನೀಡಲ್ಲ ಅಂತ ಹೇಳಿದರು ಬಿಜೆಪಿ ಆರ್ಎಸ್ಎಸ್ ಕಾ ಸಪ್ನಾ ಹೈ ಕಿ ಯೇ ದೇಶ ವಿಪಕ್ಷ ಮುಕ್ತ ಹೋ ಜಹಾಂ ಕಿಸಾನೋ ಕೋ ಜೀಪ್ ಕೆ ನೀಚೆ ಕುಚಲ್ ದಿಯಾ ಜಾ ರಹಾ ಹೈ ಜಿಸ್ಮೇ ಮಹಿಳಾಓಂ ಪರ ಅತ್ಯಾಚಾರ ಬಢ್ತಾ ಜಾ ರಹಾ ಹೈ ಶಿಕ್ಷಾ ಮಹಂಗಿ ಹೋ ಗಯಿ ಹೈ ಲೇಕಿನ್ ರೂಪಾಯಿ ಲುಡಕ್ ರಹಾ ಹೈ ಸರ್ಕಾರ ಸೋ ರಹಿ ಹೈ ಲೇಕಿನ್ ಇಡಿ ಇನ್ಕಮ್ ಟ್ಯಾಕ್ಸ್ 2400 ಘಂಟೆ ಕಾಮ ಕರ್ ರಹೇ ಹೈ ಗೋಡ್ಸೆ ಕೋ ದೇಶಭಕ್ತ ಬೋಲ್ತೆ ಹೈ ಔರ್ ಮಹಾತ್ಮಾ ಗಾಂಧೀಜಿ ಕೋ ದೇಶದ್ರೋಹಿ ಬೋಲ್ತೆ ಹೈ ಇನ್ನು ಖರ್ಗೆ ಪಟ್ಟಾಭಿಷೇಕ ಆಗ್ತಿದ್ದಂತೆ ಕಲಬುರಗಿಯಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದ್ರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿ ಅನೇಕರು ಶುಭ ಕೋರಿದ್ರು ಖರ್ಗೆ ಅವರಿಗೆ ಪಕ್ಷ ಕಟ್ಟುವ ಹುಮ್ಮಸ್ಸಿದೆ ಸೋಲಿನ ಮೇಲೆ ಸೋಲು ಕಾಣ್ತಿರುವ ಕಾಂಗ್ರೆಸ್ಗೆ ಹೊಸ ಹುಟ್ಟು ನೀಡಲು 80 ವರ್ಷದ ವಯಸ್ಸಿನ ಖರ್ಗೆ ಹೇಗೆ ಸಾರಥಿಯಾಗ್ತಾರೆ ಅನ್ನೋದಕ್ಕೆ ಮುಂದೆ ಕಾಲವೇ ಉತ್ತರಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ರಾಜ್ಯ ಕಾಂಗ್ರೆಸ್ ನಾಯಕರ ಪ್ರತ್ಯೇಕ ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪ್ರತ್ಯೇಕ ಪ್ರವಾಸಕ್ಕೆ ಒಪ್ಪಿಗೆ ಸಿಕ್ಕಿದ ಹೈಕಮಾಂಡ್ ಫಿಫ್ಟಿ ಫಿಫ್ಟಿ ಸೂತ್ರದ ಜೊತೆ ಕುರ್ಚಿ ಕಚ್ಚಾಟ ವಿಷಯಕ್ಕೂ ಈಗ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪದಗ್ರಹಣದ ಮೊದಲ ದಿನವೇ ರಾಜ್ಯ ಪ್ರವಾಸದ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಮುಂದಾಗಿದ್ರು ನವೆಂಬರ್ ತಿಂಗಳಿನಲ್ಲಿ ಕಾಂಗ್ರೆಸ್ ರಥಯಾತ್ರೆ ಶುರುವಾಗ್ತಾ ಇದೆ ಕೃಷ್ಣಾ ಮಹದಾಯಿ 371J ಅಸ್ತ್ರ ಪ್ರಯೋಗಕ್ಕೂ ಈಗ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇಬ್ಬರು ಯಾತ್ರೆ ಶುರು ಮಾಡಿ ಆದರೆ ಪ್ರತ್ಯೇಕವಾಗಿ ಪ್ರವಾಸ ಮಾಡಿ ಒಬ್ಬೊಬ್ಬರಿಗೂ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕಾಂಟ್ರವರ್ಸಿ ಗೊಂದಲ ಸೃಷ್ಟಿಸಿದಂತೆ ಇಬ್ಬರಿಗೂ ಕೂಡ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಎರಡು ರಥಯಾತ್ರೆ ಎರಡು ಮಾಡಬೇಕು ಒಂದು ಮಾದಾಯಿ ಅದು ಇನ್ನೂ ಫೈನಲ್ ಆಗಿಲ್ಲ ಸೊ ಅದು ಮಾಡಬೇಕು ಅಂತ ಇದ್ದೀವಿ ಒಂದು ಟೀಮ್ ಮಾಡಿ ಸೊ ಎಲ್ಲ ಇಶ್ಯೂಗಳು ಜೊತೆಗೆ ಎವ್ರಿ ಕಾನ್ಸ್ಟಿಟ್ಯೂನ್ಸಿ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಟ್ರ್ಯಾಕ್ಟರ್ನಲ್ಲಿ ಹೋಗಬೇಕು ಅಂತ ಇದ್ದಾರೆ ಆಮೇಲೆ ಬೇರೆ ವೆಹಿಕಲ್ನಲ್ಲಿ ಹೋಗಬೇಕು